ಬಾಲಾಂಬಿಕೆ ಮಾತಾಯಿ, ನಮ್ ಗೌರಿ ಸಿಕ್ಬಿಟ್ಲು ಕಣಮ್ಮ. ನೀನ್ ಹೇಳ್ದಂಗೆ ಉತ್ತರ ದಿಕ್ಕಕ್ ಹೋಗಿದ್ವಿ, ಅಲ್ಲೇ ಇದ್ಲು. ಊರ್ನವ್ರಿಗೆ ಭವಿಷ್ಯ ಹೇಳ್ತೀಯಾ? ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಅದೇನೇನ್ ಹೇಳ್ತೀಯೋ ಹೇಳಿ ಮುಗಿಸು. ಆಮೇಲೆ ನಿನ್ನ ಭವಿಷ್ಯನೇ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ ನಾನು. ಓಂ ಜ್ವಾಲಾಮುಖಿ ಮಹಾತಾಯೇ ಸಾಕ್ಷಾತ್ಕಾರವಾಗುತ್ತಾಯೇ. ನನ್ನ ಮಗಳು ವೈರಿ ಒಬ್ಬಳಿದ್ದಾಳೆ, ಹಿರಣ್ಮಯಿ ಅಂತ ಮಹಾತಾಯಿ. ಆ ದೈವ ಮಗಳಿಗೆ ಶಿಕ್ಷೆ ಕೊಡಬೇಕು. ಹಿರಣ್ಮಯಿ, ಸಾಕು, ನೀನ್ ಬಾಲಾಂಬಿಕೆ ಆಗಿದ್ದು ನಡಿ ಮನೆಗೆ. ಏ ರಶ್ಮಿ, ಅಲ್ಲ ನೀವು ಏಕಾಏಕಿ ಬಂದ್ಬಿಟ್ಟು ಅವ್ನು ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಭಕ್ತಾದಿಗಳು ಏನು ಉತ್ತರ ಕೊಡಿದ್ರೆ? ಲೇ ದುರಾತ್ಮ, ನನ್ನ ಮಗಳನ್ನ ಇಷ್ಟ ಬಂದ ಕಳಿಸ್ತೀನಿ, ಇಷ್ಟ ಬಂದ ಕರ್ಕೊಂಡು ಹೋಗ್ತೀನಿ. ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಮಹಾತಾಯಿನೇ ಸುಮ್ಮನೆ ಕೂತಿದ್ದಾಳೆ. ಸುಮ್ಮನೆ ದಾರಿ ಬಿಡಬೇಕು. ಹಿರಣ್ಮಯಿ, ಸಾಕು, ನೀನು ಬಾಲಾಂಬಿಕೆ ಆಗಿದ್ದು ನಡಿ ಮನೆಗೆ. ಏ ರಶ್ಮಿ, ಅಲ್ಲ ನೀವು ಏಕಾಏಕಿ ಬಂದ್ಬಿಟ್ಟು ಅವ್ನು ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಭಕ್ತಾದಿಗಳು ಏನು ಉತ್ತರ ಕೊಡಿದ್ರೆ? ಲೇ ದುರಾತ್ಮ, ನನ್ನ ಮಗಳನ್ನ ಇಷ್ಟ ಬಂದ ಕಳಿಸ್ತೀನಿ, ಇಷ್ಟ ಬಂದ ಕರ್ಕೊಂಡು ಹೋಗ್ತೀನಿ. ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಮಹಾತಾಯಿನೇ ಸುಮ್ಮನೆ ಕೂತಿದ್ದಾಳೆ. ಸುಮ್ಮನೆ ದಾರಿ ಬಿಡಬೇಕು. ನಮಸ್ಕಾರ. ಬಟ್ಟೆ ಒಗಿತಿರೋ ಬಾಲಾಂಬಿಕೆ ಅಮ್ಮನವ್ರಿಗೆ. ದೇವಸ್ಥಾನದಲ್ಲಿ ನೋಡಿದ್ರೆ ಬಾಲಾಂಬಿಕೆ ದೇವಿ, ಇಲ್ಲಿ ನೋಡಿದ್ರೆ ಬಟ್ಟೆ ಒಗೆಯ ದೇವಿ. ಈಗಲಾದ್ರೂ ಸಂತೋಷ ಆಯ್ತಾ? ನಾನ್ ಸಂತೋಷ ಆಗ್ಬೇಕಂದ್ರೆ ನಾನ್ ಬಾಲಾಂಬಿಕೆ ಆಗ್ಬೇಕು. ನಾನು ಅದಕ್ಕೂ ಒಂದು ಆಗ್ಲೇ ವ್ಯವಸ್ಥೆ ಮಾಡಿದ್ದೀನಿ. ನಡೀರಿ ಬೇಗ, ಇನ್ನು ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ಏ ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ, ಯಾರಿಗ್ರಿ ಪೂಜೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ಬಟ್ಟೆ ಒಗಿತಿರೋ ಬಾಲಾಂಬಿಕೆ ಅಮ್ಮನವ್ರಿಗೆ. ದೇವಸ್ಥಾನದಲ್ಲಿ ನೋಡಿದ್ರೆ ಬಾಲಾಂಬಿಕೆ ದೇವಿ, ಇಲ್ಲಿ ನೋಡಿದ್ರೆ ಬಟ್ಟೆ ಒಗೆಯ ದೇವಿ. ಇಲ್ಲಾದ್ರೂ ಸಂತೋಷ ಆಯ್ತಾ? ನಾನು ಸಂತೋಷ ಆಗ್ಬೇಕಂದ್ರೆ ನಾನು ಬಾಲಾಂಬಿಕೆ ಆಗ್ಬೇಕು. ನಾನು ಅದಕ್ಕೂ ಒಂದು ಆಗ್ಲೇ ವ್ಯವಸ್ಥೆ ಮಾಡಿದ್ದೀನಿ. ನಡೀರಿ ಬೇಗ, ಇನ್ನು ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ಏ ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ, ಯಾರಿಗ್ರಿ ಪೂಜೆ ಮಾಡ್ತಾ ಇದ್ದೀರಾ? ಅಲ್ಲೋಡಿ, ಈಗ್ಲಾದ್ರೂ ಸಂತೋಷ ಆಯ್ತಾ ಪುಟ್ಟ? ಇಲ್ಲ, ನನಗಿನ್ನೂ ಸಂತೋಷ ಆಗಿಲ್ಲ. ನೀವಿಲ್ಲೇ ಇರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಬಟ್ಟೆ ಒಗಿತಿರೋ ಬಾಲಾಂಬಿಕೆ ಅಮ್ಮನವ್ರಿಗೆ. ಸೌಗಂಧಿ, ನೀನೇನ್ ಇಲ್ಲಿ? ಹೌದು, ನೀವು ದರ್ಶನ ಕೊಡೋದಕ್ಕೆ ದೇವಸ್ಥಾನದಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದು ನೀವು ಬಟ್ಟೆ ಒಗಿತಿರೋದನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ದೇವಸ್ಥಾನದಲ್ಲಿ ನೋಡಿದ್ರೆ ಬಾಲಾಂಬಿಕೆ ದೇವಿ, ಇಲ್ಲಿ ನೋಡಿದ್ರೆ ಬಟ್ಟೆ ಒಗೆಯ ದೇವಿ. ಸೌಗಂಧಿ, ಅಲ್ಲಿ ದಿವ್ಯಾಗಿ ಕೂರೋಕ್ಕಿಂತ ಇಲ್ಲಿ ಮನೆ ಕೆಲಸ ಮಾಡೋದು ಶ್ರೇಷ್ಠ ಕಣೆ. ಅಲ್ಲಿಗೆ ಬಂದ ಭಕ್ತರಿಗೆಲ್ಲ ನಾನು ಕೈಯತ್ತ ಆಶೀರ್ವಾದ ಮಾಡಿ 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 ನನ್ನ ಕೈಯೆಲ್ಲ ಬಿದೋಗಿತ್ತು. ಸದ್ಯ ಈಗ ಅದರಿಂದ ನನಗೆ ಬಿಡುಗಡೆ ಸಿಕ್ತು. ಅಲ್ಲದೆ ನಮ್ಮ ಮನೆ ಕೆಲಸ ದೇವ್ರ ಕೆಲಸ ಅಲ್ವಾ? ಕಾಯಕವೇ ಕೈಲಾಸ. ಆಗ್ಲಿ ಆಗ್ಲಿ, ಬಾಲಾಂಬಿಕೆ ಆಗಿದ್ದ ಹಿರಣ್ಮಯಿನ ಈ ಸ್ಥಿತಿ ನೋಡಿ ತುಂಬಾ ಸಂತೋಷ ಆಯ್ತು. ನಡೀಲಿ ನಡೀಲಿ. ಈಗ ನಮ್ಮಲ್ಲಿ ಮೊದಲನೇವಳಾಗಿ ಬಂದ ಹಿರಣ್ಮಯಿ ನಮ್ಮ ದೇವಸ್ಥಾನದ ಕಟ್ಟುಪಾಡು ನಿಯಮಗಳನ್ನ ಮುರಿದು ಬಾಲಾಂಬಿಕೆ ಸ್ಥಾನಕ್ಕೆ ಅವಮಾನ ಮಾಡಿದ್ದಾಳೆ. ಅದಕ್ಕೆ ಎರಡನೇವಳಾಗಿ ಗೆದ್ದು ಬಂದ ನಮ್ಮ ಸೌಗಂಧಿಕ ಈಗ ಬಾಲಾಂಬಿಕೆ ಆಗೋದಕ್ಕೆ ಅರ್ಹಳು. ನಡೀರಿ ಬೇಗ, ಇನ್ನು ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ಏ ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ, ಯಾರಿಗ್ರಿ ಪೂಜೆ ಮಾಡ್ತಾ ಇದ್ದೀರಾ?
ನನಗ್ ಗೊತ್ತಿತ್ತು ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಹೀಗೆ ಹೀಗೆ ತಪ್ಪಿಕೊಂಡಿರು. ಬೆಣ್ಣೆ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲ್ ಇದೆ, ಅದರಲ್ಲಿ ಮಿಕ್ಸ್ ಮಾಡಿ ಬೆಣ್ಣೆ. ಆಮೇಲೆ ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನ ಮಿಕ್ಸ್ ಮಾಡಿ ಬರ್ತೀನಿ. ಅಯ್ಯೋ ಹರಡಿ, ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಇಲ್ಲೇ ಇದೆ ನೋಡು. ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ಹೇ ಕಮಲಿ, ನೀನು ಯಾಕೆ ಬಂದೆ? ಪಾರ್ಟಿ ನಡೀತಿರೋದಿಲ್ಲಲ್ಲ, ಅಲ್ಲಿ ಆ ಕಡೆ ಹೋಗಿ. ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿ. ಏ ಹೇಳಿದ್ ಗೊತ್ತಾಗಿಲ್ವಾ? ಹೋಗೆ ಆಚೆ. ಇಶಾ, ನಾನು ಹೇಳಿರ್ಲಿಲ್ವಾ ಗ್ಯಾರಿ ಪ್ರೆಸೆಂಟೇಷನ್ ಓಕೆ ಆಗಿದೆಯಂತೆ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಏನಾಯ್ತು ನಿನಗೆ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನ್ ಎಲ್ಲೋ ನೋಡ್ತಾ ಇದ್ಯಾ? ಶನಾಯ ಅಲ್ಲಿ ನೋಡು. ಸರಿ ಬನ್ನಿ, ಮನೆಗೆ ಹೋಗೋಣ, ನಡೀರಿ. ಅಪ್ಪ ಇಲ್ಲ, ನೀವು ಹೋಗಿ, ನಾವು ಹೊರಡ್ತೀವಿ. ಅಯ್ಯೋ ಲೇಟ್ ಆಯ್ತಮ್ಮ, ಇನ್ನೇನು ನಡ್ಕೊಂಬರೋದು, ಬನ್ನಿ ಮನೆಗೆ ಹೋಗೋಣ. ಮಾವ ಅಳಿಯಂದ್ರೆ ಮತ್ತೆ ನೀವು ಜಾನಕಿ ಅವ್ರನ್ನ ರಾಮು ಅವರೇ ಅವ ಅಳಿಯಂದ್ರೆ ಏನೋ ಹೇಳಕ್ ಬಂದ್ರಲ್ಲ, ಏನು ಅಳಿಯಂದ್ರೆ ಹೇಳಿ. ಇವಳೆ ನಾಗಿನಿನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ಹೇಮಾ ನಾನು ನಾಗಿನಿ ಅಲ್ಲ ಅಂತ ಹೇಳ್ತಿದ್ದಾಳೆ, ಆದರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರ. ಹೇಮಾನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿನಿ ಬಂದಿದ್ದಾಳೆ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವ್ರಿಗೆ ಗೊತ್ತಾಗುತ್ತೆ. ನೀನು ನನ್ ಸಾಗರ ತಾನೆ? ಹೌದು. ನಾನು ನಿನ್ ಗಂಗಾ ತಾನೆ? ಗಂಗಾ ಈ ವಕ್ತಿನ ಮಾತನ್ನೆಲ್ಲ ಬಾಜುಗಿಡು, ನಿನ್ ಮನಸ್ಸಿನೊಳಗೆ ಏನದ ಅದನ್ನ ನೇರವಾಗಿ ಕೇಳು. ಸಾಗರ ನಾನ್ ನಿಂಗ್ ಏನಾಗಕ್ಕು? ಏನಂದ್ರೆ ನೀನ್ ನನ್ ಕೇಳ್ತಿ? ದಿಬ್ಬದಲ್ಲಿ ಕಬಡ್ಡಿ ಅಂದ್ರೆ ಲಕ್ಕಿ, ಲಕ್ಕಿ ಅಂದ್ರೆ ಕಬಡ್ಡಿ. ಜೋರ್ ಮಳೆ ಬಂದು ಮೋಡ ಎಲ್ಲ ಖಾಲಿಯಾಗಿ ಆಕಾಶ ಖಾಲಿ ಕಾಣಿಸ್ತಿತ್ತಂತೆ. ಹಾಗೆ ನೀವು ತುಂಬಾ ದಿನದಿಂದ ನಂಬರ್ ಒನ್ ಪಟ್ಟದಲ್ಲಿದ್ರಲ್ಲ, ಅದಕ್ಕೆ ಈಗ ನೆಲ ಕಚ್ಚಿದೀರ. ನಿಮ್ ಕೈಲಿ ಏನೂ ಆಗ್ಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ಲಕ್ಕಿ ಅವ್ರೆ, ಕೂತಿದ ಜಾಗದಲ್ಲೇ ಚಪ್ಪಾಳೆ ತಟ್ಟಿ.